ಸಕ್ಕರೆ ಕಾರ್ಖಾನೆಯಲ್ಲಿ ಸಾಲ ಪಡೆದುಕೊಂಡವರಲ್ಲಿ ಕಾಂಗ್ರೆಸ್ ಬಿಜೆಪಿ ಹಾಗೂ ಜೆಡಿಎಸ್ ಎಲ್ಲಾ ಪಕ್ಷಗಳ ನಾಯಕರು ಇದ್ದಾರೆ ಯಾರು ಸರಿಯಾಗಿ ಸಾಲ ಮರುಪಾವತಿ ಮಾಡುತ್ತಿಲ್ಲ ಅಂತವರ ಮನೆಗೆ ಅಫೆಕ್ಸ್ ಬ್ಯಾಂಕ್ ನೋಟಿಸ್ ನೀಡಿ ಮರುಪಾವತಿ ಮಾಡುತ್ತಿದೆ ಇದರಲ್ಲಿ ಯಾರೇ ಇದ್ದರೂ ಕ್ರಮ ಖಚಿತ ಎಂದು ಸಹಕಾರ ಸಚಿವರಾದ ಎಸ್ ಜಿ ಸೋಮಶೇಖರ್ ಹೇಳಿದ್ದಾರೆ ಬೆಳಗಾವಿ ನಗರದಲ್ಲಿ ಮಾಧ್ಯಮಗಳೊಂದಿಗೆ ಮಾತನಾಡಿದ ಸಚಿವ ಎಸ್ ಜಿ ಸೋಮಶೇಖರ್ ಇನ್ನು ಸಕ್ಕರೆ ಕಾರ್ಖಾನೆಗೆ ಸಾಲ ತೆಗೆದುಕೊಂಡವರ ಸಾಲ ಮರುಪಾವತಿ ಮಾಡದವರ ಕುರಿತು ಪ್ರತಿಕ್ರಿಯೆ ನೀಡಿದರು ಇದೇ ವೇಳೆ ರಮೇಶ್ ಜಾರಕಿಹೊಳಿ ಕುರಿತಂತೆ ಡಿಕೆಶಿ ಮಾತಿಗೆ ಉತ್ತರಿಸಿದ ಅವರು ಸಾಲ ತೆಗೆದುಕೊಂಡು ಎಲ್ಲರಿಗೂ ನೋಟಿಸ್ ಅನ್ನು ನೀಡಿ ಸಾಲ ವಸೂಲಿ ಮಾಡುವ ಕೆಲಸ ಮಾಡಲಾಗುತ್ತಿದೆ ಬೆಳಗಾವಿ ಜಿಲ್ಲೆಯಲ್ಲಿ ಸಾಲ ತೆಗೆದುಕೊಂಡವರು ಯಾರು ಎಂದು ನನ್ನ ಬಳಿ ಮಾಹಿತಿ ಇಲ್ಲ ಜಿಲ್ಲೆಯಲ್ಲಿ 24 ಜನ ಸಾಲ ತೆಗೆದುಕೊಂಡಿದ್ದಾರೆ ಎಂದು ತಿಳಿದುಬಂದಿದೆ ಬೆಳಗಾವಿ ಡಿಸಿಸಿ ಬ್ಯಾಂಕ್ ನಲ್ಲಿ 1228 ಕೋಟಿ ಸಾಲ ಪಡೆದುಕೊಂಡಿದ್ದಾರೆ ಯಾರೆಲ್ಲ ಸಾಲ ಪಡೆದು ಮರಳಿ ಕಟ್ಟಿಲ್ಲವೋ ಅವರಿಗೆಲ್ಲ ನೋಟಿಸ್ ನೀಡಲಾಗುತ್ತಿದೆ ಅಫೆಕ್ಸ್ ಬ್ಯಾಂಕ್ ಇದನ್ನು ಗಂಭೀರವಾಗಿ ಪರಿಗಣಿಸಿ ಕ್ರಮ ಕೈಗೊಳ್ಳುತ್ತಿದೆ ಇದರಲ್ಲಿ ಯಾರೋ ಒಬ್ಬರಿಗೆ ನೋಟಿಸ್ ನೀಡುತ್ತಿದೆ ಎಂಬ ಮಾತೇ ಇಲ್ಲ ಎಂದರು ಡಿಸಿಸಿ ಬ್ಯಾಂಕ್ ಬೆಳಗಾಂದು ಸರ್ ವಿಸಿಟ್ ಮಾಡೋಣ ಅಂತ ಹೇಳಿ ಅವರ ಕಾರ್ಯಕ್ರಮ ಹಾಕೊಂಡಿದ್ದಾರೆ ವಿಸಿಟ್ ಮಾಡ್ತಕ್ಕಂತದ್ದು ಪ್ರಭಾಕರ್ ಕೋರೆ ಸೌಹಾರ್ದ ಕ್ರೆಡಿಟ್ ಸೊಸೈಟಿ ಒಂದು ಉದ್ಘಾಟನೆ ಸಾಯಂಕಾಲ 4 ಗಂಟೆ ಅದಕ್ಕೆ ಬನ್ನಿ ಸರ್ ಈಗ ಕಾಂಗ್ರೆಸ್ ಅವರೊಂದು ಆರೋಪ ಮಾಡ್ತಾ ಇದ್ದಾರೆ ರಮೇಶ್ ಜಾರಕಿಹೊಳಿ ಅವರು ಒಡೆತನದ ಸಕ್ಕರೆ ಕಾರ್ಖಾನೆ 600 ಕೋಟಿಯಷ್ಟು ಬಾಕಿ ಉಳಿಸ್ಕೊಂಡಿದೆ ಅವರು ಕೊಡೋಕ್ಕಾಗ್ತಿಲ್ಲ ಅವರಂತ ಸಹಕಾರ ಅಂತ ಡಿ ಕೆ ಶಿವಕುಮಾರ್ ಪ್ರಶ್ನೆ ಮಾಡ್ತಾರೆ ಅದು ಬಾಕಿ ಉಳಿದಿದೆಯಾ ಸರ್ ನೀವು ಡಿ ಕೆ ಶಿವಕುಮಾರ್ಗೆ ಕೇಳಬಹುದು ಅಲ್ಲ ತಾವು ಸಹಕಾರ ಇಲಾಖೆ ಮಂತ್ರಿ ಸರ್ ಅಪೆಕ್ಸ್ ಬ್ಯಾಂಕ್ ಡಿ ಸಿ ಅವ್ರಿಗೆ ಒಂದು ಲೆಟರ್ ಕಳಿಸಿದೆ ಸೌಭಾಗ್ಯ ಲಕ್ಷ್ಮಿ ಶುಭ್ರ ಫ್ಯಾಕ್ಟ್ರಿ 600 ಕೋಟಿ ಡಿಫಾಲ್ಟ್ ಮಾಡಿದೆ ಬೆಳಗಾಂ ಸೇರಿ ಇತರ ಡಿ ಸಿ ಸಿ ಬ್ಯಾಂಕ್ ಅದು ಏನಾದರೂ ತಮ್ಮ ಗಮನಕ್ಕೆ ಡಿ ಸಿ ಬ್ಯಾಂಕ್ನವರು ಅಪೆಕ್ಸ್ ಬ್ಯಾಂಕ್ ಏನಿರ್ತದೆ ಅವ್ರು 4-5 ಡಿ ಸಿ ಸಿ ಬ್ಯಾಂಕ್ ಜೊತೆ ಸೇರಿ ಸಾಲ ಕೊಟ್ಟಿರ್ತಾರೆ ಅವರು ಅಪೆಕ್ಸ್ ಬ್ಯಾಂಕ್ನವರು ಪ್ರೊಸೆಸ್ ಮಾಡ್ತಾ ಇದ್ದಾರೆ ಅದೊಂದೇ ಇಲ್ಲ ಯಾರು ಬ್ಯಾಲೆನ್ಸ್ ಇರ್ತಾರೆ ಅವರೆಲ್ಲರಿಗೂ ಕೂಡ ನೋಟಿಸ್ ಕೊಡ್ತಾ ಇದ್ದಾರೆ ಯಾಕೆಂದರೆ ಸೀರಿಯಸ್ ಆಗಿ ಕಲೆಕ್ಷನ್ ಮಾಡಿ ಅಂತ ಹೇಳಿ ರಿಕವರಿ ಮಾಡಿ ಅಂತ ಅದನ್ನು ಅವರು ಅಪೆಕ್ಸ್ ಬ್ಯಾಂಕ್ನವರು ಯಾರ್ಯಾರು ಡ್ಯೂ ಇರ್ತದೆ ಅದೆಲ್ಲರಿಗೂ ನೋಟಿಸ್ ಕೊಡ್ತಾರೆ ಸರ್ ಇವ್ರ ಜೊತೆಗೆ ಸಾಫ್ಟ್ ಅಂತಿದೆ ಸರ್ ಸಾಫ್ ಕ್ವಶನ್ನೇ ಇಲ್ವಲ್ಲ ಎಲ್ಲರಿಗೂ ಸಾಫ್ ಕ್ವಶನ್ ಇಲ್ಲಬಾರ್ದು ಸಾಲ ಕೊಟ್ಟಿರ್ತಾರೆ ಸಾಲ ರಿಕವರಿ ಮಾಡಬೇಕು ಅಂತ ಅಪೆಕ್ಸ್ ಬ್ಯಾಂಕ್ನವರು ಸೀರಿಯಸ್ ಮಾಡ್ತಾರೆ ಸರ್ ಈಗ ಡಿ ಕೆ ಶಿವಕುಮಾರ್ ಬರೀ ಅಂದರೆ ರಮೇಶ್ ಜಾರಕಿಹೊಳಿ ಅಷ್ಟೇ ಹೇಳ್ತಾರೆ ಅವ್ರ ಪಕ್ಷದವ್ರದ್ದು ಬಾಕಿ ಇದೆ ಇಲ್ಲ ಎಲ್ಲರದ್ದು ಇದೆ ಪಕ್ಷ ಅಂತೇನಿಲ್ಲ ಯಾರ್ಯಾರು ಶುಗರ್ ಫ್ಯಾಕ್ಟ್ರಿ ಸಾಲ ತೆಗೆದುಕೊಂಡಿದ್ದಾರೆ ಈಗ ಬಂಡಪ್ಪ ಕಾಶಪ್ಪ ತಗೊಂಡಿದ್ದಾರೆ ಲಕ್ಷ್ಮಿ ಹೆಬ್ಬಾಳ್ಕರ್ ತಗೊಂಡವರು ಈ ಥರ ಒಂದು 23-24 ಜನ ತೆಗೆದುಕೊಂಡಿದ್ದಾರೆ ಕೆಲವರು ಇಂಟ್ರೆಸ್ಟ್ ಅಪ್ ಟು ಡೇಟ್ ಇಂಟ್ರೆಸ್ಟ್ ಕಟ್ತಿದ್ದಾರೆ ಅಸಲು ತೀರಿಸಿದ್ದಿಲ್ಲ ಕೆಲವರು ಇಂಟ್ರೆಸ್ಟು ಕಟ್ಟೋದಿಲ್ಲ ಅಸಲೂ ಕಟ್ಟೋದಿಲ್ಲ ಈ ಥರ ಕೆಲವು ಇರ್ತದೆ ಅದನ್ನ ಸೀರಿಯಸ್ ಆಗಿ ಕಲೆಕ್ಷನ್ ರಿಕವರಿ ಮಾಡಿ ಅಂತೇಳಿ ಅಪೆಕ್ಸ್ ಬ್ಯಾಂಕಿಗೆ ಹೇಳಿದ್ದೀವಿ ಅದನ್ನು ಪ್ರೋಸೆಸ್ ಮಾಡ್ತಿದ್ದೆ ಅಂದರೆ ಈ ವಿಚಾರದಲ್ಲೂ ಕಾಂಗ್ರೆಸ್ ರಾಜಕೀಯ ಮಾಡ್ತಿದೆ ಅಲ್ಲ ರಾಜಕೀಯ ಏನಿಲ್ಲ ಅವ್ರಿಗೆ ಅವ್ರಿಗೂ ಗೊತ್ತಿಲ್ಲ ಅವ್ರು ಮಾಡ್ತಾ ಇರ್ತಕ್ಕಂಥದ್ದೇ ರಾಜಕೀಯ ಅವರಿಬ್ಬರೂ ಅದರಿಂದ ಅಫೆಕ್ಸ್ ಬ್ಯಾಂಕಿಗೆ ನಾವೊಂದು ಇಲಾಖೆಯಿಂದ ಸೀರಿಯಸ್ ಹೇಳಿದ್ದೀವಿ ಯಾವುದಾದ್ರೂ ಬ್ಯಾಲೆನ್ಸ್ ಇದೆ ಅದನ್ನ ರಿಕವರಿ ಮಾಡಿ ಈಗ 2-3 ಲಕ್ಷ ಸಾಲ ತಗೊಂಡಿರ್ತಾರೆ ಅವರು ಕಟ್ಟಲಿಲ್ಲ ಅಂತಂದರೆ ಮನೆ ಜಪ್ತಿ ಮಾಡೋದು ಹೀಗೆ 100-600 ಕೋಟಿ ತೆಗೆದುಕೊಂಡಂಥವ್ರಿಗೆ ಸ್ವಲ್ಪ ಸೀರಿಯಸ್ಸಾಗಿ ಕಲೆಕ್ಷನ್ ಮಾಡಿ ಅಂತ ಹೇಳಿದ್ವಿ ಅದ್ರ ಪ್ರಕಾರ ಮಾಡ್ತಾರೆ